ಇದನ್ನ ಈ ಗ್ಯಾರಂಟಿ ಯೋಜನೆಗಳು ಜನರು ಕೊಳ್ಳುವ ಶಕ್ತಿ ಹೆಚ್ಚಾಗಿ ಆರ್ಥಿಕ ಚಟುವಟಿಕೆಗಳು ವೇಗ ಪಡೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ತದೆ. ಈಗ ನಾವೇ ಯೋಚನೆ ಮಾಡೋಣ, ಒಂದು ತಾಯಿ ಮನೆಯಲ್ಲಿ ಒಂದು ಮಗುಗೆ ಏನಾದ್ರು ಕೊಡಿಸಬೇಕು ಅಂದ್ರೆ ಅವಳು ಕೂಲಿ ಸಿಕ್ಕಿದ್ರೆ ಉಂಟು, ಯಾಕೆಂದ್ರೆ ಇದು ಬಿಪಿಎಲ್ ಕುಟುಂಬದ ಬದುಕು. ಒಂದೇನ ಸಿಹಿ ಕೊಡಿಸ್ಬೇಕು, ಒಂದ್ ತಿಂಡಿ ಕೊಡಿಸ್ಬೇಕು ಅಂದ್ರೆ ಅಪ್ಪ ಅಮ್ಮ ತಿಣುಕಾಡ್ತಾ ಇದ್ರು. ಇವತ್ತು ಬಡತನದಿಂದ ಬಂದವ್ರು ಗೊತ್ತು ತಾಯಿ ಸಂಕಷ್ಟ ಏನು ಅನ್ನೋದು. ಆಕೆ ತನ್ನ ಮನೆಯನ್ನ ಪಾಲನೆ ಪೋಷಣೆ ಮಾಡಬೇಕಾದ್ರೆ ಅವಳು ಸದೃಢರಾಗಿದ್ರೆ ಮಾತ್ರ ಆ ಮನೆ ಸಂತೃಪ್ತಿಯಿಂದ ಇರತಕ್ಕಂಥದ್ದು. ಆ ತಾಯಿಗೆ ಇವತ್ತು ಶಕ್ತಿಯನ್ನ ಕೊಡ್ತಕ್ಕಂತ ಈ ಯೋಜನೆಯನ್ನ ಸುಳ್ಳು ಅಂತ ಹೇಳ್ತಿರಲ್ಲ ಅಂದ್ರೆ ನೀವು ಅವ್ರನ್ನ ಆ ತಾಯಂದ್ರನ್ನ ವಿರೋಧ ಮಾಡ್ತಿದ್ರಾ? ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಳಿ ಈ ವಿಚಾರದಲ್ಲಿ. ಈ ಯೋಜನೆಯಿಂದ ಮನೆಗಳು ಇವತ್ತು ಎಷ್ಟು ಸದೃಢವಾಗಿದ್ದಾವೆ, ಬದುಕು ಎಷ್ಟು ನೆಮ್ಮದಿಯಿಂದ ಬದುಕಿದೆ. ಕೂಲಿ ಇರಲಿ ಕೂಲಿ ಇಲ್ಲದೆ ಇರಲಿ ಅನ್ನಭಾಗ್ಯ ಗೃಹಜ್ಯೋತಿ ಮತ್ತು ಆ ತಾಯಂದ್ರಿಗೆ ಇವತ್ತು ನೀಡ್ತಾ ಇರ್ತಕ್ಕಂತ ನಮ್ಮ ಗೃಹಲಕ್ಷ್ಮಿ ಯೋಜನೆಯಿಂದ ಆ ಮನೆಗಳು ಹೇಗೆ ನಡೀತಾ ಇದೆ ಅನ್ನೋದನ್ನ ಅರ್ಥೈಸ್ಕೊಂಡು ಮಾತಾಡೋಣ. ರಾಜಕೀಯ ಟೀಕೆ ಟಿಪ್ಪಣಿಗಳು ಇರಲಿ, ನೀವು ನಮ್ಮನ್ನ ನಾವು ನಿಮ್ಮನ್ನ ಟೀಕೆ ಮಾಡೋದಿದ್ದೇ ಇರುತ್ತೆ. ಜನೋಪಯೋಗಿ ಕಾರ್ಯಕ್ರಮಗಳನ್ನ ಜನಪರವಾದಂತ ಯೋಜನೆಗಳನ್ನ ಬೆಂಬಲಿಸತಕ್ಕಂಥದ್ದು ಎಲ್ಲ ಚುನಾಯಿತ ಪ್ರತಿನಿಧಿಗಳ ನಮ್ಮ ಜವಾಬ್ದಾರಿಗೆ. ಇದರಲ್ಲಿ ರಾಗ ತಾಳಬೇಡ, ರಾಜಕಾರಣ ಬೇಡ, ತಪ್ಪಿದ್ರೆ ಹೇಳಿ ಅದನ್ನ ಮಾತಾಡೋಣ. ಈ ವಿಚಾರವನ್ನ ಗಮನಿತ ರಾಜ್ಯಪಾಲರು ಹೇಳಿದ್ರೆ ಸುಳ್ಳು ಅಂತಿರಲ್ಲ, ಅರ್ಥ ಆಗ್ತಿಲ್ಲ ನನಗೆ ಸುಳ್ಳು ಅನ್ನೋ ಪದಕ್ಕೆ. ನಿಮ್ಮ ಸುಳ್ಳು ಅಂದ್ರೆ ಏನು, ನಿಜವಾದ ಸುಳ್ಳು ಅಂದ್ರೆ ಏನು ನನಗೆ ಅರ್ಥ ಆಗ್ತಿಲ್ಲ. ಜೊತೆಗೆ ನಾವು ಜಿಎಸ್ಟಿ ಸಂಗ್ರಹದಲ್ಲಿ ಎರಡನೇ ಸ್ಥಾನದಲ್ಲಿದೆ, ಕೇಂದ್ರದಲ್ಲಿ ನೀವೇ ಆಡಳಿತದಲ್ಲಿದ್ದೀರಿ. ಈಗ ಸಹಪಕ್ಷ ನಿಮಗೆ ಮಿತ್ರ ಪಕ್ಷ ಆಗ್ಬಿಟ್ಟಿದೆ. ಇವಾಗ ನೀವಿಬ್ರು ಸೇರ್ಕೊಂಡು ಸುಳ್ಳು ಅನ್ನೋದಿದ್ರೆ ದಾಖಲೆ ತಂದು ಕೊಡಿ ಸ್ವಾಮಿ, ತಿದ್ಕೋತೀವಿ. ಇದನ್ನ ರಾಜ್ಯಪಾಲರು ತಮ್ಮ ಭಾಷಣದಲ್ಲಿ ಹೇಳಿದ್ರೆ ಅದನ್ನ ಸುಳ್ಳು ಅಂತಿರಲ್ಲ. ಈ ದಾಖಲೆ ನಿಮ್ದೇ, ನಮ್ದಲ್ಲ ದಾಖಲೆ. ಅದು ಮುಂದುವರೆದ ವಿಚಾರ ಏನಂದ್ರೆ ನಾವು ಬರಗಾಲ ಇದೆ, ಇವತ್ತು ತೀವ್ರತರವಾದ ಬರಗಾಲ, ಹಿಂದೆಂದೂ ಕಾಣದೇ ಇರತಕ್ಕಂಥ ಬರಗಾಲ. ಇವತ್ತು ರಸ್ತೆ, ನೀರು, ಶಿಕ್ಷಣ, ಆರೋಗ್ಯ, ಕೃಷಿ, ತೋಟಗಾರಿಕೆ, ಹೈನುಗಾರಿಕೆ, ಕೈಗಾರಿಕೆ ಇನ್ನಿತರ ಕ್ಷೇತ್ರಗಳಲ್ಲಿ ದಾಖಲೆ ಮಟ್ಟದಲ್ಲಿ ಸಾಧನೆ ಮಾಡಲಿಕ್ಕೆ, ಅಭಿವೃದ್ಧಿ ಮಾಡಲಿಕ್ಕೆ ನಾವಿವತ್ತು ಜವಾಬ್ದಾರಿ ಹೊರತಾ ಇದ್ದೀವಿ ಅನ್ನೋದನ್ನ ನಿನ್ನೆ ನಾವು ರಾಜ್ಯಪಾಲರ ಕೈನಲ್ಲಿ ಭಾಷಣದಲ್ಲಿ ಹೇಳಿಸಿರ್ತಕ್ಕಂಥದ್ದು. ಅದನ್ನ ಯಾವ ರೀತಿ ನೀವು ಸುಳ್ಳು ಅಂತ ನೀವು ಪ್ರತಿಪಾದನೆ ಮಾಡ್ತೀರಿ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಇವತ್ತು ನಮ್ಮ ಘೋಷಣೆಗಳಲ್ಲಿ 97% ಘೋಷಣೆಗಳಿಗೆ ಅಧಿಸೂಚನೆ ಹೊರಡಿಸಿ ಕಾರ್ಯಗತಗೊಳಿಸಿರ್ತಕ್ಕಂಥದ್ದು ದಾಖಲೆನಲ್ಲಿದೆ. ಇದನ್ನ ಗಮನಿತ ರಾಜ್ಯಪಾಲರು ನಿನ್ನೆ ತಮ್ಮ ಭಾಷಣದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಇವೆಲ್ಲ ದಾಖಲೆ ವಿಚಾರಗಳು, ಇದ್ಯಾವುದನ್ನು ಸುಳ್ಳು ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲದೆ ಇರತಕ್ಕಂಥ ವಿಚಾರಗಳು ಅನ್ನೋದನ್ನ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸಿ ಕೊಡ್ತಾ ಇರತಕ್ಕಂಥ ರಾಜ್ಯಗಳಲ್ಲಿ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ.